ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಈ ಒಂದು ವೆಬ್ಸೈಟ್ನಲ್ಲಿ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸ್ ಅಂದರೆ ಶಾಲಾ ಬಿಟ್ಟ ಮಗುವಿನ ಕುರಿತು ಒಂದು ಹೊಸ ಅಪ್ಡೇಟನ್ನು ಬಿಡಲಾಗಿದ್ದು ಈ ಒಂದು ಅಪ್ಡೇಟ್ ಕುರಿತು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಆದಮೇಲೆ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸನ್ನು ನಾವು ಯಾವ ರೀತಿ SATSನಲ್ಲಿ ದಾಖಲಾತಿಯನ್ನು ಮಾಡ್ಕೊಳ್ಬೇಕು, ಅಂದರೆ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸನ್ನು ಯಾವ ರೀತಿ ನಮ್ಮ ಒಂದು SATSನಲ್ಲಿ ಅಡ್ಮಿಷನನ್ನು ಮಾಡ್ಕೊಳ್ಬೇಕು ಎಂಬುದರ ಕುರಿತಾಗಿ ವಿವರವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವು SATS ಕರ್ನಾಟಕ ವೆಬ್ಸೈಟ್ನಲ್ಲಿ ಲಾಗಿನ್ ಆದ ಕೂಡಲೇ ಒಂದು ಹೋಮ್ ಪೇಜ್ ಕಾಣ್ತದೆ ನಿಮಗೆ. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10, ಸೊ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ನೀವು ಕ್ಲಿಕ್ಕನ್ನು ಮಾಡಿ, ಅದಾದ ಮೇಲೆ ಎರಡನೇ ಆಪ್ಷನ್ ಬರುತ್ತೆ ಅಡ್ಮಿಷನ್ ಡೀಟೇಲ್ಸ್ ಅಂತ. ಇಲ್ಲಿ ಈ ರೀತಿ ನೀವು ಅಡ್ಮಿಷನ್ ಡೀಟೇಲನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಅಡ್ಮಿಷನ್ ಔಟ್ ಆಫ್ ಸ್ಕೂಲ್, ಅಡ್ಮಿಷನ್ ಔಟ್ ಆಫ್ ಸ್ಕೂಲ್ ಚೈಲ್ಡ್ ಎಂಬ ಒಂದು ಹೊಸ ಆಪ್ಷನನ್ನು SATSನಲ್ಲಿ ಅಪ್ಡೇಟ್ ಮಾಡಲಾಗಿದೆ. ಸೊ ನೀವು ಇಲ್ಲಿ ಅಡ್ಮಿಷನ್ ಔಟ್ ಆಫ್ ಸ್ಕೂಲ್ ಅಂತ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ಔಟ್ ಆಫ್ ಸ್ಕೂಲ್ ಸ್ಟೂಡೆಂಟ್ ಅಡ್ಮಿಷನ್ ಫಾರ್ಮೆಟ್ ಇಲ್ಲಿ ಓಪನ್ ಆಗ್ತದೆ. ಸೊ ಈ ಒಂದು ಫಾರ್ಮೆಟ್ನಲ್ಲಿ ಒಂದು ಬಾಕ್ಸನ್ನು ಪ್ರೊವೈಡ್ ಮಾಡಲಾಗಿದೆ. ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ ಅಥವಾ SATS ನಂಬರನ್ನು ನೀವು ಎಂಟರನ್ನು ಮಾಡಿ ಸರ್ಚನ್ನು ಕೊಡಬೇಕು. ಈ ರೀತಿ ನೀವು ಸರ್ಚನ್ನು ಕೊಟ್ಟಾಗ ನಿಮಗೆ ಮತ್ತೊಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದೆ. ಅಡ್ಮಿಷನ್ ಫಾರ್ಮೆಟ್ಟು ಅಂದರೆ ನೀವು ಯಾವಾಗ SATS ನಂಬರನ್ನು ಎಂಟ್ರಿ ಮಾಡಿ ಸರ್ಚನ್ನು ಕೊಡ್ತೀರಿ, ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ಫಾರ್ಮೇಷನ್ ಇಲ್ಲಿ ಡಿಸ್ಪ್ಲೇ ಆಗುವಂಥದ್ದು. ಅದಾದ ನಂತರ ಕೆಲವೊಂದು ಇನ್ಫಾರ್ಮೇಷನ್ಸನ್ನು ನಾವು ಅಪ್ಡೇಟ್ ಮಾಡಬೇಕಾಗ್ತದೆ. ಸೊ ಆಲ್ರೆಡಿ ಅಡ್ಮಿಷನ್ ಟು ಕ್ಲಾಸ್ ಸೆಲೆಕ್ಟ್ ಮಾಡಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸನ್ನು ಸೆಲೆಕ್ಟ್ ಮಾಡುವಂಥದ್ದು, ಮದರ್ ಟಂಗ್, ಲ್ಯಾಂಗ್ವೇಜ್ ಗ್ರೂಪ್, ಸೆಕ್ಷನ್ ಹಾಗೂ ಟೈಪ್ ಆಫ್ ಸ್ಟೂಡೆಂಟ್. ಸೊ ಇಷ್ಟೊಂದನ್ನು ಸೆಲೆಕ್ಟ್ ಮಾಡಿ ನಾವು ಅಡ್ಮಿಷನ್ ಡೀಟೇಲ್ಸನ್ನು ಮುಗಿಸುವಂಥದ್ದು. ಮುಂದೆ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಇದೆ, ಒಂದು ಬಾರಿ ನೀವು ಚೆಕ್ಕನ್ನು ಮಾಡಿ, ಬದಲಾವಣೆ ಮಾಡೋಕ್ಕೆ ಅವಕಾಶ ಇರೋದಿಲ್ಲ, ಚೆಕ್ಕನ್ನು ಮಾಡುವಂಥದ್ದು. ಇನ್ನು ಸ್ಟೂಡೆಂಟ್ ಡೀಟೇಲ್ಸ್ನಲ್ಲಿ ನಾವು ಸ್ಟೂಡೆಂಟ್ ನೇಮ್ ಇದೆ ಇಲ್ಲಿ, ಅದು ಎರಡು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ, ಫಾದರ್ ನೇಮ್ ಇದೆ, ಮದರ್ ನೇಮ್ ಇದೆ, ಡೇಟ್ ಆಫ್ ಬರ್ತ್ ಹಾಗೂ ಇಲ್ಲಿದೆ. ಇಲ್ಲಿ ಒಂದಿದೆ ಏಜ್ ಇದೆ, ಏಜ್ ರೀಸನನ್ನು ಪ್ರೊವೈಡ್ ಮಾಡಲಾಗಿದೆ, ಒಂದು ಮ್ಯಾಂಡೇಟರಿ ಇದೆ ಏಜ್ ರೀಸನ್, ಜೆಂಡರ್ ಇದೆ. ಸೊ ಇಷ್ಟೊಂದು ಆಧಾರ್ ಕಾರ್ಡ್ ಇರ್ಬೋದು, ಸೋಷಿಯಲ್ ಕೆಟಗರಿ, ಸ್ಟೂಡೆಂಟ್ ಕಾಸ್ಟ್ ಸರ್ಟಿಫಿಕೇಟ್, ಫಾದರ್ ಕಾಸ್ಟ್ ಸರ್ಟಿಫಿಕೇಟ್. ಸೊ ಇಷ್ಟೊಂದೆಲ್ಲ ಮಾಹಿತಿಯನ್ನು ನಾವು ಎಂಟ್ರಿ ಮಾಡಬೇಕು. ಮುಂದೆ ಕಾಂಟ್ಯಾಕ್ಟ್ ಡೀಟೇಲ್ಸ್, ಈ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನಲ್ಲಿ ನಾವು ಕೆಲವೊಂದು ಮ್ಯಾಂಡೇಟರಿ ಆಗಿರುವಂಥ ಅಂಶಗಳನ್ನು ಕಾಣ್ತೀವಿ, ನಾವು ತುಂಬಲೇಬೇಕಾಗಿರುವಂಥದ್ದು, ಬಿಡೋ ಹಾಗಿಲ್ಲ. ನಾವು ಒಂದು ಪಿನ್ ಕೋಡ್ ಇದೆ, ಡಿಸ್ಟಿಕ್ ಇದೆ, ತಾಲೂಕಾ ಇದೆ, ಟೌನ್ ಇದೆ, ಅಡ್ರೆಸ್ಸನ್ನು ಮಾಡಬೇಕು. ಇಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಏನಂದರೆ ಮ್ಯಾಂಡೇಟರಿ ಇಲ್ಲ, ಆದರೆ ನಾವು ಇಲ್ಲಿ ಮೊಬೈಲ್ ನಂಬರ್ ಅಟ್ಲೀಸ್ಟ್ ಅದನ್ನು ಕಲೆಕ್ಟ್ ಮಾಡೋಕ್ಕೆ ನಾವು ಟ್ರೈ ಮಾಡಬೇಕು. ಇದರಿಂದ ಮುಂದೆ ನಮಗೆ ಡಿಜಿಟಲ್ ಇನ್ಫಾರ್ಮೇಷನ್, ಸ್ಟೂಡೆಂಟ್ಗೆ ಸಂಬಂಧಿಸಿದಂತೆ ಒಂದು ಡಿಜಿಟಲ್ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡೋಕ್ಕೆ ಭಾಳಷ್ಟು ಸಹಾಯಕಾರಿ ಆಗುವಂಥದ್ದು. ಫೈನಲಿ ಸ್ಕೂಲ್ ಅಡ್ಮಿಷನ್ ಡೇಟ್, ಯಾವ ಒಂದು ಡೇಟಿಗೆ ನೀವು ಅಡ್ಮಿಷನ್ನ ಮಾಡ್ಕೊಳ್ತಾ ಇದ್ದೀರಿ. ಇನ್ನು ಮುಂದುವರೆದಂತೆ ಬ್ಯಾಂಕ್ ನೇಮ್ ಮತ್ತು ಅಕೌಂಟ್ ನಂಬರ್ IFSC ಕೋಡ್ ಕಡ್ಡಾಯವಾಗಿ ತೆಗೆದುಕೊಳ್ಳಿ. ಇಲ್ಲಿ ಮ್ಯಾಂಡೇಟರಿ ಕೊಟ್ಟಿಲ್ಲ, ಆದರೂ ಕೂಡ ನಾವು ತೆಗೆದುಕೊಳ್ಬೇಕು, ಯಾಕಂದರೆ ಒಂದು ಸ್ಕಾಲರ್ಶಿಪ್ ಇರ್ಬೋದು, ಇನ್ನಿತರವಾದ ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಳೋಕ್ಕೆ ಮುಂದಿನ ದಿನಗಳಲ್ಲಿ ಇದು ಸಹಾಯಕಾರಿ ಆಗ್ತದೆ. ಸೊ ಆದಮೇಲೆ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸನ್ನು ಅತ್ಯಂತ ಸುಲಭವಾಗಿ ನಿಮ್ಮ ಒಂದು SATSನಲ್ಲಿ ಮೊಬೈಲನ್ನು ಬಳಸಿ ಅಥವಾ ಲ್ಯಾಪ್ಟಾಪನ್ನು ಬಳಸಿ ನೀವು ದಾಖಲಾತಿಯನ್ನು ಮಾಡ್ಕೊಳ್ಬಹುದು. ಧನ್ಯವಾದಗಳು.